ನಮಸ್ತೆ ಸ್ನೇಹಿತರೆ, ಇಂದು ನಾವು ಸೂರ್ಯ ನಮಸ್ಕಾರ ಹೇಗೆ ಮಾಡುವುದೆಂದು ತಿಳಿಯೋಣ. ಬನ್ನಿ, ಒಂದು ಚಾಪೆ ಅಥವಾ ಯೋಗಾ ಮ್ಯಾಟ್ ಮೇಲೆ ನಿಂತು ಮೊದಲನೆಯದಾಗಿ ನಿಮ್ಮ ಪಾದಗಳನ್ನು ಒಟ್ಟಿಗೇರಿಸಿ ನಿಮ್ಮ ತೂಕವನ್ನು ಎರಡೂ ಕಾಲುಗಳ ಮೇಲೆ ಸಮಾನವಾಗಿ ಸಮತೋಲನಗೊಳಿಸಿ. ನೀವು ಉಸಿರಾಡುತ್ತ ಎರಡು ತೋಳುಗಳನ್ನು ಬದಿಗಳಿಂದ ಮೇಲಕ್ಕೆತ್ತಿ ನಿಮ್ಮ ಅಂಗೈಗಳನ್ನು ಎದೆಯ ಮುಂದೆ ಪ್ರಾರ್ಥನಾ ಸ್ಥಾನದಲ್ಲಿ ತನ್ನಿ. ನಿಮ್ಮ ಉಸಿರನ್ನು ಎಳೆದುಕೊಳ್ಳುತ್ತಾ ತೋಳುಗಳನ್ನು ಮೇಲಕ್ಕೆ ಮತ್ತು ಹಿಂದಕ್ಕೆ ಎತ್ತಿ ಬೈಸಿಪ್ಸ್ಗಳನ್ನು ಕಿವಿಯ ಹತ್ತಿರ ಇರಿಸಿ. ಉಸಿರನ್ನು ಬಿಡುತ್ತಾ ಬೆನ್ನುಮೂಳೆಗಳನ್ನು ನೆಟ್ಟಗೆ ಇಟ್ಟುಕೊಂಡು ಸೊಂಟದಿಂದ ಮುಂದಕ್ಕೆ ಬಾಗಿ. ಈಗ ಉಸಿರಾಡುತ್ತಾ ಕೈಗಳನ್ನು ಕಾಲುಗಳ ಪಕ್ಕದ ನೆಲಕ್ಕೆ ತರಲು ಪ್ರಯತ್ನಿಸಿ. ಸಾಧ್ಯವಿಲ್ಲವಾದರೆ ನೀವು ಮೊಣಕಾಲನ್ನು ಸ್ವಲ್ಪ ಬಾಗಿಸಬಹುದು. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಳ್ಳಿರಿ. ನಿಮ್ಮ ಎಡಗಾಲಿನ ಪಾದವನ್ನು ಎರಡೂ ಕೈಗಳ ಮಧ್ಯೆ ತರಲು ಪ್ರಯತ್ನಿಸಿ. ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಎಡಗಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಇಡೀ ದೇಹ ನೇರವಾಗಿ ಇರುವಂತೆ ನೋಡಿಕೊಳ್ಳಿ. ನಿಧಾನವಾಗಿ ನಿಮ್ಮ ಮೊಣಕಾಲನ್ನು ನೆಲಕ್ಕೆ ತಂದು ನಿಮ್ಮ ಎದೆ ಭಾಗ ಮುಖವನ್ನು ತನ್ನಿ. ಇದರಲ್ಲಿ ನೀವು ಕಾಲು, ಎದೆ ಭಾಗ ಮತ್ತು ಮುಖ ಮಾತ್ರ ನೆಲ ಮುಟ್ಟುವಂತೆ ಪ್ರಯತ್ನಿಸಿ. ನಿಮ್ಮ ದೇಹವನ್ನು ಮುಂದಕ್ಕೆ ಸ್ಲೈಡ್ ಮಾಡಿ ಎದೆಯನ್ನು ಹಾವಿನ ರೀತಿಯ ಮೇಲಕ್ಕೆತ್ತಿ. ನಿಮ್ಮ ಭುಜಗಳನ್ನು ಕಿವಿಯಿಂದ ದೂರವಿರಿಸಿ. ನಿಮ್ಮ ತಲೆ ಮನೆಯ ಚಾವಣಿ ಅನ್ನು ನೋಡಲಿ. ಉಸಿರನ್ನು ಬಿಡುತ್ತಾ ದೇಹವನ್ನು ತಲೆಕೆಳಗಾಗಿ ವಿ ಆಕಾರಕ್ಕೆ ತರಲು ಪ್ರಯತ್ನಿಸಿ. ಇದಕ್ಕೆ ನೀವು ನಿಮ್ಮ ಸೊಂಟವನ್ನು ಮೇಲೆ ಎತ್ತಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಎರಡು ಕೈಗಳ ಮಧ್ಯೆ ತನ್ನಿ. ನಿಮ್ಮ ಎಡಗಾಲನ್ನು ಹಿಂದಕ್ಕೆ ನೆಲದ ಮೇಲೆ ಇರಿಸಿ ನಿಮ್ಮ ಮುಖ ಮುಂದೆ ನೋಡುತ್ತಿರಲಿ. ಉಸಿರನ್ನು ಬಿಡುತ್ತಾ ನಿಮ್ಮ ಎಡಗಾಲನ್ನು ಮುಂದಕ್ಕೆ ತನ್ನಿ. ಅಂಗೈಯನ್ನು ನೆಲದ ಮೇಲೆ ಇರಿಸಿ ಅಗತ್ಯವಿದ್ದರೆ ಮೊಣಕಾಲನ್ನು ಸ್ವಲ್ಪ ಬಗ್ಗಿಸಬಹುದು. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬೆನ್ನುಮೂಳೆಗಳನ್ನು ಮೇಲಕ್ಕೆ ತನ್ನಿ. ಕೈಗಳನ್ನು ಮೇಲಕ್ಕೆತ್ತಿ ಸ್ವಲ್ಪ ಹಿಂದಕ್ಕೆ ತೆಗೆದುಕೊಳ್ಳಿ. ಸೊಂಟವನ್ನು ಸ್ವಲ್ಪ ಹೊರಗೆ ತಳ್ಳಿರಿ. ಈಗ ಉಸಿರಾಡುತ್ತಾ ಮೊದಲು ದೇಹವನ್ನು ನೇರಗೊಳಿಸಿ, ನಂತರ ತೋಳುಗಳನ್ನು ಕೆಳಗೆ ಇಳಿಸಿ ಈ ಸ್ಥಾನದಲ್ಲಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ದೇಹದಲ್ಲಿನ ಸಂವೇದನೆಯನ್ನು ಗಮನಿಸಿ.